ಶಿವಕುಮಾರ್ ಶೆಟ್ಟರು. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1761 ಕ್ರೀಡಾ ಮಂತ್ರಿಗಳಿಗೆ ಕೇಳ ಬಯಸುತ್ತೇನೆ. ಓಕೆ, ನಾರಾಯಣ ಸ್ವಾಮಿ ಅವರು ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ತಾಲೂಕು ಮಟ್ಟದ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಬೇಕು ಅಂತ ತಿಳಿಸಿದ್ದಾರೆ. ಗ್ರಾಮೀಣ ಪ್ರದೇಶವಾದ ಬೈಂದೂರಿನಲ್ಲಿ ಈ ಖಾಸಗಿಯವರು ಮತ್ತು ಸಾರ್ವಜನಿಕರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಮಣಿಪಾಲ ಮತ್ತು ಉಡುಪಿ ಮಂಗಳೂರಿನಲ್ಲಿ ಆದರೆ ಮಾಡ್ಬೋದು. ಈ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರ ಅತಿ ಗ್ರಾಮೀಣ ಪ್ರದೇಶವಾಗಿದ್ದರಿಂದ ಕ್ರೀಡಾ ಮಟ್ಟದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಸಾಧನೆ ಮಾಡಿರುವಂಥ ಒಂದು ಕ್ಷೇತ್ರ. ಇತ್ತೀಚೆಗೆ ಕಾಮನ್ವೆಲ್ತ್ನಲ್ಲಿ ನಮ್ಮ ಕ್ಷೇತ್ರದ ಗುರುರಾಜ್ ಪೂಜಾರಿ ಅವರು ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಪವರ್ ಲಿಫ್ಟಿಂಗ್ನಲ್ಲಿ. ಸುಕುಮಾರ್, ಈಗ ಏನು ಈಗೇನಾಗಬೇಕು ಹೇಳ್ರಿ? ಈಗ ನಮಗೆ ಕ್ರೀಡಾಂಗಣ ಆಗಬೇಕು ಸರ್ಕಾರದಿಂದ. ಅಂದ್ರೆ ಒಳ ಕ್ರೀಡಾಂಗಣನೋ ಹೊರ ಕ್ರೀಡಾಂಗಣ ಒಳ ಕ್ರೀಡಾಂಗಣ ಹೊರ ಕ್ರೀಡಾಂಗಣ. ಈಗೇನು ಸಚಿವರು ನಾರಾಯಣಸ್ವಾಮಿ ಅವರು? ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಅದು 40 ಎಕರೆ ಜಮೀನು ಇರೋದ್ರಲ್ಲಿ 25 ಎಕರೆ ಜಮೀನನ್ನ ನಾವು ಕೇಳಿದ್ದೀವಿ. ಅದನ್ನ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಅರಣ್ಯ ಮತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿದೆ. ಅದು ಸರ್ವೆ ಹಂತದಲ್ಲಿ, ಸರ್ವೆನೂ ಆಗಿದೆ. ಈಗ ಅವ್ರು ಸರ್ವೆ ಮಾಡಿ ಅದನ್ನ ಎಲ್ಲನೂ ಹ್ಯಾಂಡ್ ಓವರ್ ಮಾಡಿದ್ರೆ ನಾವು ಖಂಡಿತ ಅದನ್ನ ಅಭಿವೃದ್ಧಿಗೊಳಿಸೋದಕ್ಕೆ ಮುಂದೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿಕ್ ಬಯಸ್ತೀವಿ. ಸುಕುಮಾರ್ ಶೆಟ್ಟರು, ಅದು ಸರ್ವೆ ಆಗಿ ಹ್ಯಾಂಡ್ ಓವರ್ ಆಗಬೇಕು ಅಂತ? ಅದು ಸರ್ವೆ ಆಗಿದೆ, ಅದು ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ರೆಡಿ ಆಗಿದೆ. ಅದು ಮಾಡಿಸ್ಕೊಳ್ಳೆ ಉಳಿದಿದ್ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಸ್ಥಳೀಯವಾಗಿ ಒಂದ್ ಸ್ವಲ್ಪ ನೋಡಿ. ನೀವು ನಾರಾಯಣ ಗೌಡರು, ನೀವು ಒಂದ್ ಸ್ವಲ್ಪ ಡಿ ಸಿ ಅವರಿಗೆ ಒಂದು ಇದನ್ ಕೊಡಿ, ಒಂದು ಇನ್ಸ್ಟ್ರಕ್ಷನ್ ಕೊಡಿ, ಅದನ್ನ ಸ್ವಲ್ಪ ಬೇಗ ಹ್ಯಾಂಡ್ ಓವರ್ ಮಾಡ್ಕೊಡ್ಬೇಕು ಅಂತ, ನಿಮ್ ಸೈಡ್ ಇಂದನು ಹೋಗ್ಲಿ ಅಂತ ಒಂದ್ ಮಾಹಿತಿ. ಅದ್ ಯಾಕೆ ಅಂತ ಹೇಳಿದ್ರೆ ಸಭಾಧ್ಯಕ್ಷರಿ, ಅದು ಫಾರೆಸ್ಟ್ ನ ಒಂದು ಎನ್ಒಸಿನೂ ಸಹ ಬೇಕಾಗುತ್ತೆ. ಅದಕ್ಕೆ ಜಾಯಿಂಟ್ ಸರ್ವೆ ಆಗಿದೆ, ಶೀಘ್ರದಲ್ಲಿ ಆದ ತಕ್ಷಣನೇ ಅದನ್ನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿಕ್. ಎಂ ವೈ ಪಾಟೀಲ್. ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಸುಮಾರು 130 ಗ್ರಾಮಗಳಿವೆ. ಅನೇಕ ಗ್ರಾಮಗಳಲ್ಲಿ ಈ ಪ್ರಶ್ನೆ ಸಂಖ್ಯೆ ಕೇಳಬೇಕು. ಪ್ರಶ್ನೆ ಸಂಖ್ಯೆ 2007 ಅನ್ನ ಕೇಳುತ್ತಿದ್ದೇನೆ. 2007 ನಾನು ಸಾರಿಗೆ ಮಂತ್ರಿಯವರಿಗೆ. ಓಕೆ, ಸಾರಿಗೆ ಮಂತ್ರಿಗಳು ಮನೆ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿ. ಈ ಕೇಳಿ, ಏನು ಮನೆ ಅಧ್ಯಕ್ಷರೇ, ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ 130 ಹಳ್ಳಿಗಳು ಬರ್ತವೆ. ಇನ್ನೂ ಅನೇಕ ಹಳ್ಳಿಗಳಿಗೆ ಈ ಸಂಪರ್ಕ, ಸಾರಿಗೆ ಸಂಪರ್ಕನೇ ಇಲ್ಲ. 125 ಊರಿಗೆ ಕೊಟ್ಟಾರಂತಲ್ಲ, 120 ಅವ್ರು ರೆಗ್ಯುಲರ್ ಇಲ್ಲ ರೀ, ಯಾವಾಗ ಒಮ್ಮೆ ಬಂದು ಹೋಗ್ತವೆ. ಈ ದಿನ ಶೆಡ್ಯೂಲ್ ಇರುತ್ತಲ್ರಿ, ಇಷ್ಟೊತ್ತಿಗೆ ಬಂದು ಹೋಗ್ಬೇಕು ಅಂತ ಶೆಡ್ಯೂಲ್ ಪ್ರಕಾರ ನಡೆದಿಲ್ಲ. ಅದು ಹೆಂಗದ? ಹೌದು ಸರ್, ಆಮೇಲೆ ನನ್ನ ಕ್ಷೇತ್ರದಲ್ಲಿ ದೇವಲಗಾಣಗಾಪುರು ಅನೇಕ ದೇವಸ್ಥಾನಗಳಿವೆ, ಯಾತ್ರಾ ಸ್ಥಳಗಳಿವೆ, ಅಲ್ಲಿ ಬಸ್ಸಿನ ಸೌಕರ್ಯ ಇಲ್ಲ. ಇವತ್ತು ಬಾಂಬೆ ಮದ್ರಾಸ್ದಿಂದ ಬಂದು ಜನರು ಸ್ಟೇಷನ್ ಗಾಣಗಾಪುರಕ್ಕೆ ಇಳಿತಾರೆ, ಅವರಿಗೆ ಬಸ್ಸಿನ ಸೌಕರ್ಯ ಗಾಣಗಾಪುರಕ್ಕೆ ಹೋಗಲಿಕ್ಕೆ 20 ಕಿಲೋಮೀಟ್ರ್ ಹೋಗಲಿಕ್ಕೆ ಬಸ್ಸಿನ ಸೌಕರ್ಯ ಇಲ್ಲ. ಆಮೇಲೆ ಅನೇಕ ಯಾತ್ರಾ ಸ್ಥಳಗಳಿರೋದ್ರಿಂದ ಅವೆಲ್ಲ ಲಿಂಕ್ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಸಚಿವರು ಕೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಸುಮಾರಾಗಿ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ 130 ಹಳ್ಳಿಗಳು ಬರ್ತಾವ. 130 ಹಳ್ಳಿಗಳಲ್ಲಿ 125 ಗ್ರಾಮಗಳಿಗೆ ಈ ಬಸ್ಸಿನ ಸೌಲಭ್ಯ ಮಾಡಿಕೊಳ್ಳಲಾಗಿದೆ. ಅದೇನು ಸರಿಯಾಗಿ ಬಂದು ಹೋಗೋದಿಲ್ಲ ಅಂತ ಹೇಳಿದ್ರು. ಸುಮಾರು 2146 ಟ್ರಿಪ್ಗಳು ಆಲ್ರೆಡಿ 907 ಶೆಡ್ಯೂಲ್ಗಳು ಅಲ್ಲಿ ಓಡಾಡ್ತಾ ಇದ್ದಾವೆ. ಆಕಸ್ಮಿಕವಾಗಿ ಅವರಿಗೆ 5 ಗ್ರಾಮಗಳಿಗೆ ಇಂಗಳಗಿ, ಅಮರಾವತಿ, ಉಪ್ಪಿರಟ್ಟಿ ಮತ್ತು ಸೋಮನಾಥ ಹಳ್ಳಿ ಮತ್ತು ಶಹಾಬಾದ್ ಗ್ರಾಮಗಳಿಗೆ ಮಾತ್ರ ಸ್ವಲ್ಪ ಸೌಲಭ್ಯ ಇಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ. ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಸ್ಟೇಷನ್ ಗಂಗ್ಲಾಪುರದ್ದು ಭಾಳಷ್ಟು ಪುಣ್ಯಕ್ಷೇತ್ರ ಇದೆ, ಅಲ್ಲಿ ಕೂಡ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಿರೋ ಕಾರಣ ನಾನು ಅವ್ರ ಹತ್ರ ಮಾತಾಡ್ತೀನಿ, ಯಾವ್ಯಾವ ಶೆಡ್ಯೂಲ್ಗಳು ಯಾವ ಗ್ರಾಮಕ್ಕೆ ಹೋಗ್ತಾ ಇಲ್ಲ ಅಂತೇಳಿ ನನ್ನ ಗಮನಕ್ಕೆ ತೊಗೊಂಬಂದ್ರೆ ಖಂಡಿತವಾಗಿ ಅದನ್ನು ವ್ಯವಸ್ಥೆ ಮಾಡಿಕೊಡೋಂಥ ಕೆಲಸ ಮಾಡ್ತೀನಿ.
ಅಲ್ಲಿ ಪುಣ್ಯತೀರ್ಥ ಕ್ಷೇತ್ರಗಳು ಏನಿದ್ದಾವೆ ಅಲ್ಲಿ ಅಲ್ಲಿ ಏನು ಸ್ಟೇಷನ್ ಗಂಗ್ಲಾಪುರ ಕೂಡ ಅಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡುವಂತ ಕೆಲಸ ಮಾಡಿಕೊಡ್ತಾರೆ. ಏನ್ ಎಂ ಐ ಪಾಟೀಲ್ರು ಮಾಡ್ತಾರಂತಲ್ಲ ಓಕೆ, ನಿಮ್ ಕರೆದ್ ಮಾತಾಡ್ತಾರಂತೆ ಆಮೇಲೆ ಮಾಡ್ತಾರಂತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.